ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ನಾಯಕರಾದಂಥ ಮರಿಗೌಡ ಪಾಟೀಲ್ ಉಕ್ಕಲ್ ಅವರೇ ಮತ್ತು ಈ ಒಂದು ಸಮಿತಿಯ ನೇತೃತ್ವ ವಹಿಸಿದಂಥ ನಾಯಕ್ ಹುಸೇನ್ ಬಾದಲ್ ಸಾಹೇಬ್ರೇ ಮತ್ತು ಈ ಒಂದು ಪ್ರತಿಭಟನಾ ಸಭೆಗೆ ಬೆಂಬಲ ಸೂಚಿಸಿದಂಥ ಜನತಾದಳದ ಅಧ್ಯಕ್ಷರು ಮತ್ತು ಮುಖಂಡರು ಶಿರವಾಳ್ ವಿಶ್ವನಾಥ್ ಸಾಹೇಬ್ರೆ ಮತ್ತು ಹನುಮೇಗೌಡ ವೀರನಕಲ್ ಅವರೇ, ಮೋಸಮ್ಮಗೌಡ ಚನ್ನಪ್ಪನಗೌಡ ಮೋಸಂಬಿ ಅವರೇ, ಮತ್ತು ಈ ಸಭೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಆಗಮಿಸಿದಂಥ ಮಾಜಿ ಕಾಡಾಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಅವರೇ ಮತ್ತು ರಾಘು ಮಾನಸ್ಕಲ್ ಅವರೇ, ಯಾಕಂದರೆ ಅವರು ಯುವ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಮತ್ತು ಈ ಒಂದು ಸಭೆಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಇಡೀ ದೇಶದಲ್ಲಿ ಪೌರತ್ವ ಕಾಯ್ದೆ ತಿದ್ದುಪಡಿಗೆ ವಿರೋಧಿಸ್ತಕ್ಕಂಥದ್ದು ಇಡೀ ಕಾಂಗ್ರೆಸ್ ಪಕ್ಷದ ಇಡೀ ದೇಶದಲ್ಲೇ ನಾವು ವಿರೋಧ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಕಾಯ್ದೆ ಬಗ್ಗೆ ಇಡೀ ಭಾರತದ ದೇಶದ ಅಲ್ಪಸಂಖ್ಯಾತರು ಏನು ತಿಳ್ಕೊಂಡಿದ್ದಾರೆ, ಆ ತಿಳ್ಕೊಂಡಂಥ ತಿಳುವಳಿಕೆಯನ್ನು ನಮ್ಮ ಇನ್ನಿತರ ಶೋಷಿತ ಮತ್ತು ಹಿಂದುಳಿದ ಸಮುದಾಯದ ಜನ ಅವರಿಗೆ ಅರಿವು ಮೂಡಿಲ್ಲ. ಅರಿವು ಮೂಡಿದರೆ ಬಹುಶಃ ಭಾರತ ದೇಶದಲ್ಲಿ ಇದು ಒಂದು ಸ್ವಾತಂತ್ರ್ಯ ಪಡೆಯೋಕ್ಕೆ ಬ್ರಿಟಿಷರು ಹೆಂಗೆ ಓಡಿಸಿದರು ಅಂತ ಓಡಿಸ್ತಕ್ಕಂಥ ಒಂದು ಜಿದ್ದು ಈ ದೇಶದ ನಾಗರಿಕರಾದಂಥ ನಮಗೂ ಬರ್ತದೆ. ಆದರೆ ಇದನ್ನು ರಾಜಕೀಯಗೊಳಿಸ್ತಾ ಇದ್ದಾರೆ ಬಿ ಜೆ ಪಿಯವರು. ನೋಡಿರ್ಬೋದು ಮೊನ್ನೆ ನಮ್ಮ ಈ ನಮ್ಮ ರಾಜ್ಯದ ಆರ್ ಎಸ್ ಎಸ್ ಮುಖಂಡರು ಅಂತಲೂ ಹೇಳ್ತಾರೆ, ಸಂತೋಷ್ಜಿ ಅವರು ಕ್ಲಿಯರ್ ಕಟ್ ಹೇಳಿದ್ದಾರೆ, ಈ ದೇಶದ ಮೂಲ ನಿವಾಸಿಗಳು ಶೋಷಿತ ಸಮುದಾಯದವರು ಹಿಂದುಳಿದವರು ಅಲ್ಲ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಇದನ್ನು ಯಾರು ಅರ್ಥ ಮಾಡಿಕೊಳ್ತಿಲ್ಲ. ಮತ್ತು ನಾವೇ ಆ ಮೂಲ ನಿವಾಸಿಗಳು ದ್ರಾವಿಡ ಜನಾಂಗದವರು ಅಂತ ಹೇಳ್ಕೊಳ್ತಕ್ಕಂಥ ಹಿಂದುಳಿದವರು ಶೋಷಿತರೇ ಅಲ್ಲ ಅಂದಮೇಲೆ ಭಾರತಕ್ಕೆ ವಲಸೆ ಬಂದಂಥ ಆರ್ಯರು ಹೆಂಗೆ ಮೂಲ ನಿವಾಸಿಗಳಾಗ್ತಾರೆ? ಇದ್ರ ಬಗ್ಗೆ ಆಲೋಚನೆ ಇಲ್ಲ, ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಯಾಕಂದರೆ ನಾವೆಲ್ಲ ಭಾಳಷ್ಟು ಜನ ಅವಿದ್ಯಾವಂತರಾಗಿದ್ದೇವೆ. ಆ ಕಾರಣಕ್ಕಾಗಿ ಬುದ್ಧಿವಂತ ಜನ ನಮ್ಮನ್ನು ಮೂಲ ನಿವಾಸಿಗಳೇ ಅಲ್ಲ ಅಂತಕ್ಕಂಥ ರೀತಿಯಲ್ಲಿ ಇಡೀ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಂಥ ಒಂದು ಪಕ್ಷ ಈಗ ನಾವು ಅಧಿಕಾರ ನಡೆಸ್ತಕ್ಕಂಥ ಕರ್ನಾಟಕ ರಾಜ್ಯದ ಅಧಿಕಾರ ನಡೆಸ್ತಾ ಇದೆ. ಆದರೂ ಮೂಕ ಪ್ರೇಕ್ಷಕರಾಗಿ ನಮ್ಮ ಶೋಷಿತ ಸಮುದಾಯ ಮತ್ತು ಹಿಂದುಳಿದ ಸಮುದಾಯದ ರಾಜಕೀಯ ಮುಖಂಡರು ಮತ್ತು ರಾಜಕೀಯ ಪಕ್ಷ ಇರತಕ್ಕಂಥವರು ಮತ್ತು ಸಾರ್ವಜನಿಕ ಸಂಘಟನೆ ಮುಖಂಡರು ಸಹ ಈ CAA ವಿರೋಧಿಸ್ತಕ್ಕಂಥ ಘೋಷಣೆಗಳನ್ನು ಬಲವಾಗಿ ಕೇಳಿ ಬರ್ತಾ ಇಲ್ಲ. ಇದು ನಮ್ಮ ನೋವಿನ ಸಂಗತಿ. ಬರೀ ಇದು ಕೇವಲ ಮುಸ್ಲಿಮರಿಗೆ ಅಲ್ಲೇ ಅಲ್ಲವೇ ಅಲ್ಲ, ಆದರೆ ಇದರಲ್ಲಿ ಎಲ್ಲ ಸಮುದಾಯದ ಹಿಂದುಳಿದವರು ಸಹ ಇದರಲ್ಲಿ ವ್ಯಾಪ್ತಿಗೆ ಬರ್ತೀವಿ. ಹಾಗಾಗಿ ಈ CAA ವಿರೋಧಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಬರೀ ಕಾಂಗ್ರೆಸ್ ಪಕ್ಷದವರು ವಿರೋಧ ಮಾಡ್ತಾರೆ, ಮುಸ್ಲಿಮರು ಓಟಿಗಾಗಿ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಬರೀ ಮುಸ್ಲಿಮರು ಒಂದೇ ಓಟ್ ಹಾಕಿದಾರನ್ರಿ ಇಡೀ ದೇಶದಾಗ 40 ವರ್ಷ ರಾಜ್ಯಭಾರ ಮಾಡ ಬಂದಾಗ. ಎಲ್ಲ ಸಮುದಾಯದರ ರಕ್ಷಣೆ, ಎಲ್ಲ ಸಮುದಾಯದ ಹಿತವನ್ನು ಕಾಪಾಡ್ತಕ್ಕಂಥ ಪಕ್ಷ ಆಗಿರೋದ್ರಿಂದನೇ ಆ ಎಲ್ಲ ಸಮುದಾಯದ ಜನ ಬೆಂಬಲಿಸಿ ಅದರ ಅಧಿಕಾರದ ರುಚಿಯನ್ನು ಅನುಭವಿಸಿ ಈಗ ಅದರ ವಿರೋಧಿಗಳಾಗಿ ಬೇರೆ ಪಕ್ಷಕ್ಕೆ ಹೋಗಿ ಈಗ ಕಾಂಗ್ರೆಸ್ಸನ್ನ ವಿರೋಧಿಸ್ತಾ ಇದ್ದಾರೆ ಹೊರತಾಗಿ ಅವರು ಸಹ ಈ ಕಾಂಗ್ರೆಸ್ಸಿನ ಫಲಾನುಭವಿಗಳೇ ಈಗೇನು ವಿರೋಧ ಮಾಡ್ತಾ ಇದ್ದಾರಲ್ಲ. ಬಿ ಜೆ ಪಿ ಇರ್ತಕ್ಕಂಥ ಆದ್ವಾನಿಯವರು ಸಹ ಒಂದು ಕಾಲಕ್ಕೆ ಕಾಂಗ್ರೆಸ್ಸನ್ನು ಬೆಂಬಲಿಸಿದವರೇ. ಅವಾಗ ಕಾಂಗ್ರೆಸ್ ಚೆನ್ನಾಗಿತ್ತು, ಈಗ ಚೆನ್ನಾಗಿಲ್ವಾ? ಆದರೆ ಮಂಡಲ ಕಮಿಷನ್ನು ವಿರೋಧ ಮಾಡಿದಂಥ ಅದ್ವಾನಿಯವರು ಇದೇ ಬಿ ಜೆ ಪಿ ನಾಯಕರಿಗೆ ಇವತ್ತು ಅದರ ಫಲಾನುಭವಿಗಳಾಗಿದ್ದಾರೆ. ನೋಡ್ರಿ, ಯಾವ್ಯಾವ ವಿರೋಧ ಮಾಡ್ಯಾರ ಅದ್ರ ಲಾಭ ಎಲ್ಲ ಅವರೇ ತೊಳ್ತಾ ಇದ್ದಾರೆ. ಸೊ ಇವತ್ತು ವಿಶೇಷವಾಗಿ ಹಿಂದುಳಿದ ದಲಿತರು ಶೋಷಿತ ಸಮುದಾಯದ ಜನರು ನಾವು ಅರ್ಥ ಮಾಡ್ಕೋಬೇಕು, ಅದನ್ನು ಓದಬೇಕು, ಅದನ್ನು ವಿರೋಧ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಯಾಕಂದರೆ ಈ ದೇಶದಲ್ಲಿ ಸುಮಾರು 8 ಕೋಟಿ ಜನ ನಿರ್ಗತಿಕರಿದ್ದಾರೆ, ಅವರು ಯಾವುದೇ ವಾಸಸ್ಥಳ ಇಲ್ಲ. ಅವ್ರನ್ನ ಎಲ್ಲಿ ಹೋಗಿ ಹಾಕ್ತೀರಿ ಮೋದಿ ಸಾಬ್? ಎಲ್ಲಿಡ್ತೀರಿ? ಅವ್ರು ಯಾವ ದಾಖಲಾತಿಗಳಿಲ್ಲ, ವಿದ್ಯೆ ಇಲ್ಲ, ಅವ್ರು ಎಲ್ಲಿ ನೆಲೆ ಇಲ್ಲ, ಅವರು ವಲಸೆಗಾರರು, ಈ ಊರಿಂದ ಈ ಊರಿಗೆ ಇವ್ರಿಗೆ ಹೋಗ್ತಾರೆ ಅಂತ ಸುಮಾರು ಭಾರತ ದೇಶದಲ್ಲಿ 8 ಕೋಟಿ ಜನ ಇದ್ದಾರೆ ರೀ. ಯಾವುದು ಅವ್ರ ನಮ್ಮ ಮೂಲ ನಿವಾಸಿ ಎಲ್ಲಿ ಅಂತ ನೀವು ದಾಖಲೆ ತೊಗೊಂಬಂದು ಎಲ್ಲಿಂದ ತರ್ತಾರೆ ಅವರು? ಯಾಕಂದರೆ ನಮ್ಮ ದೇಶದಲ್ಲಿ ಇನ್ನೂ 60% ಜನ ಯಾವುದೇ ಶೈಕ್ಷಣಿಕವಾಗಿ ಅರಿವು ಇರಲಾರ್ದಂಥ ಜನ ಇರೋದರಿಂದನೇ ಬಿ ಜೆ ಪಿ ಅಂಥವರು ಕೋಮು ಭಾವನೆ ಹುಟ್ಟಿಸಿ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾರಿಗೆ ತಿಳಿವಳಿಕೆ ಇಲ್ಲ ಅವರಿಗೆ ತಿಳಿವಳಿಕೆ ಹೇಳ್ತಕ್ಕಂಥದ್ದು ಜಿಲ್ಲಾ ಮಟ್ಟದಂದಾಗಿದೆ, ತಾಲೂಕು ಮಟ್ಟದಲ್ಲಿ ನಾವು ಮಾಡಬೇಕಾಗ್ತದೆ. ಇದನ್ನು 100 ಜನರಿಗಾದ್ರೂ ಈ ಸಭೆಯಿಂದ ಅರಿವು ಹುಟ್ಟಬೇಕು.
ಆಗ ಮಾತ್ರ ಈ ಸರ್ಕಾರದ ನಿರ್ಧಾರಗಳನ್ನು ವಿರೋಧಿಸ್ತಕ್ಕಂಥ ಕೆಲಸ ನಮ್ಮ ಸಾರ್ವಜನಿಕರು ಮತ್ತು ವಿಶೇಷವಾಗಿ ಎನ್ ಆರ್ ಸಿಯನ್ನು ನಾವು ವಿರೋಧ ಮಾಡಲೇಬೇಕು. ಆದರೆ ಅವರು ಕಾನೂನು ತಂದಿದ್ದಾರೆ ನೋಡಿ, ನಾವೆಲ್ಲ ಓಟ್ ಹಾಕಿ ಕಳಿಸಿದ್ದೀವಿ, ಇಲ್ಲಿ ಇಲ್ಲಿ ಇರ್ತಕ್ಕಂಥ ಎಂ ಪಿಗಳು ಕಣ್ಣು ಮುಚ್ಚಿ ಸೈನ್ ಮಾಡ್ತಾರೆ ರೀ, ಯಾರು ಚರ್ಚೆನೇ ಇಲ್ಲ. ಯಾವುದೇ ವಿಷಯ ಆಗ್ಬೇಕು ಚರ್ಚೆ ಆಗ್ಬೇಕು ರೀ ಪಾರ್ಲಿಮೆಂಟ್ನಲ್ಲಿ. ನಾವು ಇಂಥ ಕಾನೂನು ತರ್ತಾ ಇದ್ದೀವಿ ಈ ದೇಶಕ್ಕೆ, ಈ ದೇಶದ ಪ್ರತಿನಿಧಿಗಳಾಗಿ ಬಂದಂಥ ನೀವು 500 ಜನ ಚಿಲ್ಲರೆ ಏನಿದ್ದೀರಿ, ನೀವೆಲ್ಲರೂ ಇದಕ್ಕೆ ಒಪ್ಪಿಕೊಡ್ರಿ ಅಂತ ಚರ್ಚೆ ಆಗಬೇಕು. ಪರ ವಿರೋಧ ಚರ್ಚೆ ಮಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದು ಅಂಗೀಕಾರ ಮಾಡಿದಾಗ ಅದ್ರ ಬಗ್ಗೆ ಚರ್ಚೆ ಆಯಿತು. ಅದಕ್ಕೆ ಯಾಕಂದ್ರೆ ಸುಮಾರು 22-23 ಅಧ್ಯಾಯಗಳನ್ನು ನಾವು ಓದಬೇಕು, ಗೊತ್ತಾಗ್ತದೆ ಯಾರ್ಯಾರು ಕ್ವಶನ್ ಕೇಳಿದ್ರು, ಯಾರು ಪರ ಮಾಡಿದ್ರು, ವಿರೋಧ ಮಾಡಿದ್ರು, ತಿದ್ದುಪಡಿ ಆದವು. ಹಂಗೆ ಈ ತಿದ್ದುಪಡಿ ಆದಾಗ ಮಾತ್ರ ನಿಜವಾಗ ಭಾರತೀಯ ಭಾರತ ದೇಶದಲ್ಲಿರ್ತಕ್ಕಂಥ ನಮಗೆ ನ್ಯಾಯ ಸಿಗ್ತದೆ. ಆದರೆ ಚರ್ಚೆ ಇರಲಾರದೆ ಏಕಮುಖವಾಗಿ ಮೋದಿಯವರು ತಂದಂಥ ಕಾನೂನನ್ನು ಏಕಾಏಕಿ ಎಲ್ಲರೂ ಒಪ್ಪಿಕೊಡ್ತಾರೆ. ಯಾಕಂದರೆ ಅಧಿಕಾರದ ಆಸೆಗಾಗಿ ಎಲ್ಲ ಶೋಷಿತರು ಮತ್ತು ದಲಿತರು ಹಿಂದುಳಿದವರು ಎಲ್ಲರೂ ಅದಕ್ಕೆ ಒಪ್ಪಿಕೊಟ್ಟಂಗಾಗಿದೆ. ಹಾಗಾಗಿ ಅವರು ಈ ದೇಶದ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದು ನಮ್ಮೇಲೆ ಹೇರ್ತಾ ಇದ್ದಾರೆ. ಅದನ್ನು ವಿರೋಧ ಮಾಡಬೇಕು. ನೋಡಿರಿ, ದೆಹಲಿಯಲ್ಲಿ ವಿರೋಧ ಮಾಡಿದ್ರೆ ಗೋಲಿ ಆರಿಸ್ತಾರೆ. ಗೋಲಿ ಆರಿಸೋರು ಯಾರಂದ್ರೆ ಅವ್ರು ಆರ್ ಎಸ್ ಎಸ್ ರೀ. ಮಂಗಳೂರಿನಲ್ಲಿ ಏನಪ್ಪತ್ತಿವತ್ತು ಗೋಲಿಬಾರ್ ಮಾಡಿ ಏನು ಬಾಂಬ್ ಸ್ಫೋಟ ಮಾಡಿದ್ರೆ ಯಾರು? ಆರ್ ಎಸ್ ಎಸ್ನ ಸಂಘಟಿತ ಮುಖಂಡನೇ ಇವತ್ತಿಂದಲೇ ಅರೆಸ್ಟ್ ಆಗಿದ್ದಾನೆ. ಅದೇ ಒಬ್ಬ ಅಲ್ಪಸಂಖ್ಯಾತರು ಯಾರಾಗಿದ್ದು ಇವತ್ತು ಎಷ್ಟು ಬಂಬಾಟ ಮಾಡ್ತಿದ್ರಿ? ಕಾರಣ ಈ ಗಲಭೆಯನ್ನು ಸೃಷ್ಟಿ ಮಾಡ್ತಕ್ಕಂಥವರೇ ಆರ್ ಎಸ್ ಎಸ್ನವರು ಮಾಡಿ ಹಿಂದೂ ಮತ್ತು ಮುಸ್ಲಿಂ ಅಂತಕ್ಕಂಥ ಭೇದ ಭಾವ ಹುಟ್ಟಿಸಿ ದೇಶವನ್ನು ಛಿದ್ರ ಮಾಡ್ತಕ್ಕಂಥ ಘಟ್ಟಕ್ಕೆ ತಂದ ನಿಂತಿದ್ದಾರೆ. ವಿದ್ಯಾವಂತರಾದಂಥ ನಾವೆಲ್ಲರೂ ಆಲೋಚನೆ ಮಾಡಿ ಈ ನಿರ್ಧಾರದ ಬಗ್ಗೆ ವಿರೋಧ ಮಾಡಿ ನಾವು ಇದಕ್ಕೆ ಈ ಪೌರತ್ವ ಕಾಯ್ದಕ್ಕೆ ವಿರೋಧ ಮಾಡಬೇಕಂತಕ್ಕಂಥ ವಿಚಾರವನ್ನು ಇಂದಿನ ಸಭೆಯಲ್ಲಿ ಹೇಳುತ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನನ್ನ ಈ ಜಿಲ್ಲಾ ಸಮಿತಿಯ ಮುಖಂಡರಿಗೂ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.